ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಅಡಿಪಾಯವಾಗಿರುವಂಥ ಒಂದು ಉತ್ತಮ ಆಲೋಚನೆಯನ್ನು ಒಂದು ಉತ್ತಮ ಹವ್ಯಾಸವನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಆಡಿಯೋವನ್ನು ಪೂರ್ತಿ ಆಲಿಸಿ ಇದು ನಿಮಗೆ ತುಂಬ ಸಹಕಾರಿಯಾಗಬಹುದು ನೋಡಿ ಪ್ರಿಯ ವೀಕ್ಷಕರೇ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಹವ್ಯಾಸ ಇದ್ದೇ ಇರುತ್ತೆ ಆ ಹವ್ಯಾಸಗಳ ಮಹಾ ಊರಣವೇ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವವೇ ನಮ್ಮ ಹವ್ಯಾಸ ಹಾಗಾಗಿ ನಮ್ಮ ಹವ್ಯಾಸಗಳು ಸಕಾರಾತ್ಮಕವಾಗಿ ಹಾಗೂ ಒಳ್ಳೆಯವು ಆಗಿದ್ದರೆ ಖಂಡಿತ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗುತ್ತೇವೆ ಇಂಥ ಹವ್ಯಾಸಗಳಲ್ಲಿ ಅತ್ಯುತ್ತಮವಾದ ಹವ್ಯಾಸ ಯಾವುದೆಂದರೆ ಅದು ಪುಸ್ತಕ ಓದುವುದು ಓದುವ ಅಭಿರುಚಿ ಯಾರಿಗಿರುತ್ತದೋ ಅವರು ನಿಜವಾಗಿಯೂ ಒಳ್ಳೆಯವರಾಗಿರುತ್ತಾರೆ ಬುದ್ಧಿವಂತರಾಗಿರುತ್ತಾರೆ ವಿಮರ್ಶಕರಾಗಿರುತ್ತಾರೆ ಚಿಂತಕರಾಗಿರುತ್ತಾರೆ ಹಾಗೆಯೇ ಜ್ಞಾನಿಗಳೂ ಆಗಿರುತ್ತಾರೆ ಹಾಗಾಗಿ ನೀವು ಜ್ಞಾನವಂತರಾಗಬೇಕೆ ನೀವು ಸಾಧಕರಾಗಬೇಕೇ ನೀವು ಬುದ್ಧಿಜೀವಿಗಳಾಗಬೇಕೇ ನೀವು ಬೇರೆಯವರಂತೆ ಶ್ರೀಮಂತರಾಗಬೇಕೆ ನಿಮಗೆ ಎಲ್ಲ ಕಲೆಗಳು ಗೊತ್ತಿರಬೇಕೆ ಇವೆಲ್ಲವೂ ನೀವು ಜಯಿಸಬೇಕೆ ಹಾಗಿದ್ದರೆ ಖಂಡಿತ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸಿಕೊಳ್ಳಿ ಪುಸ್ತಕವು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಸಹಕಾರಿಯಾದಂಥ ಒಂದು ಅಂಶ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಪುಸ್ತಕವನ್ನು ಓದುವ ಒಂದು ಅಭಿರುಚಿ ಬೆಳೆಸಿಕೊಂಡರೆ ಖಂಡಿತವಾಗಿಯೂ ಒಂದು ಉತ್ತಮ ಸಮಾಜ ನಿರ್ಮಾಣವಾಗುವುದರಲ್ಲಿ ಸಂದೇಹವೇ ಇಲ್ಲ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಾವೆಲ್ಲ ಮೊಬೈಲನ್ನು ನೋಡಿಕೊಂಡು ಅದರಲ್ಲಿ ಆಟವು ಇಲ್ಲ ಬೇರೊಂದು ವಿಡಿಯೋನೋ ಇಲ್ಲವೇ ಅದರಲ್ಲಿ ಮನರಂಜನೆ ಪಡೆಯುತ್ತಿರುತ್ತೇವೆ ಆದರೆ ಅದರ ಬದಲಾಗಿ ನಾವು ಪುಸ್ತಕವನ್ನೇನಾದರೂ ಓದಿದರೆ ರಾತ್ರಿಯ ವೇಳೆ ಮಲಗುವ ಮುಂಚೆ ಐದರಿಂದ ಹತ್ತು ಪುಟಗಳಷ್ಟಾದರೂ ಪುಸ್ತಕವನ್ನು ಓದಿ ಮಲಗಿದರೆ ಆ ಪುಸ್ತಕದಲ್ಲಿರುವ ವಿಚಾರಗಳು ನಮ್ಮ ಅಂತರಾತ್ಮದಲ್ಲಿ ಮಾರ್ದನಿಸಿ ಆಲೋಚನೆಗಳು ನಮ್ಮನ್ನು ಪ್ರೇರಣೆಗೊಳಪಡಿಸುತ್ತವೆ ಆ ಪ್ರೇರಣೆಯಿಂದ ನಾವು ಉತ್ತಮ ವ್ಯಕ್ತಿಗಳಾಗಿ ರೂಪಾಂತರಗೊಳ್ಳಬಹುದು ಹಾಗಾಗಿಯೇ ಎಲ್ಲ ಹವ್ಯಾಸಗಳಿಗಿಂತ ಅತ್ಯುತ್ತಮವಾದ ಹವ್ಯಾಸ ಎಂದರೆ ಅದು ಪುಸ್ತಕ ಓದುವ ಹವ್ಯಾಸ ಹಾಗಿದ್ದರೆ ತಡ ಯಾಕೆ ಇಂದಿನಿಂದಲೇ ಪ್ರಾರಂಭಿಸಿ ದಿನಕ್ಕೆ ಐದರಿಂದ ಹತ್ತು ಪುಟಗಳನ್ನು ಓದಿ ಬರುಬರುತ್ತಾ ನಿಮ್ಮ ಓದುವಿಕೆ ತೀವ್ರಗೊಳ್ಳುತ್ತೆ ಜೊತೆಗೆ ನಿಮಗೆ ಅತೀವ ಸಂತೋಷ ನೆಮ್ಮದಿ ಸುಖ ಶಾಂತಿ ಹಾಗೂ ನೀವು ಬಯಸಿದ್ದೆಲ್ಲವೂ ಸಿಗಬಹುದು ಖಂಡಿತ ಮಿತ್ರರೇ ನಾನು ಪ್ರಯತ್ನ ಪಟ್ಟಿದ್ದೇನೆ ಪುಸ್ತಕ ಓದುವ ಅಭಿರುಚಿ ನಿಜವಾಗಿಯೂ ಎಲ್ಲದಕ್ಕಿಂತ ಬಹಳ ಸಂತಸ ಕೊಡತಕ್ಕಂಥ ಒಂದು ವಿಚಾರ ಹಾಗಾಗಿ ಪುಸ್ತಕವನ್ನು ಓದಿ ಬಹಳಷ್ಟು ಪುಸ್ತಕಗಳನ್ನು ಕೊಂಡುಕೊಳ್ಳಿ ಕೃತಿ ಕಾದಂಬರಿ ಕಾವ್ಯ ವಿಮರ್ಶೆಗಳು ಹಾಗೂ ದಿನಪತ್ರಿಕೆಯಲ್ಲಿ ಬರುವಂತಹ ಲೇಖನಗಳನ್ನು ನಾವು ಓದುವುದರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಹಾಗಾಗಿ ನಮ್ಮ ಜ್ಞಾನಕ್ಕೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬ ಬೆಲೆ ಇದೆ ಹಾಗಾಗಿ ನಮ್ಮ ಜ್ಞಾನವು ಉಪಯೋಗವಾಗಬೇಕೆಂದರೆ ನಾವು ಇನ್ನಷ್ಟು ಪುಸ್ತಕಗಳನ್ನು ಓದುವ ಹವ್ಯಾಸ ಮಾಡಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ ತುಂಬ ಧನ್ಯವಾದಗಳು ಮಿತ್ರರೇ